ಮನೋರಂಜನೆ ಅಂತಕ್ಕಂಥ ಮೈಸೂರಿನ ಯುವಕ ನಿನ್ನೆ ಸಂಸತ್ನಲ್ಲಿ ಪ್ರವೇಶವನ್ನು ಮಾಡಿ ಸಂಸತ್ನಲ್ಲಿ ಕಲರ್ ಬಾಂಬನ್ನು ಪ್ರದರ್ಶನವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದ ಹೀಗಾಗಿ ಇದು ಸಾಕಷ್ಟು ದೇಶದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇರುವಂಥದ್ದು ಈ ನಿಟ್ಟಿನಲ್ಲಿ ಪೊಲೀಸರು ಅಂದರೆ ಮೈಸೂರಿನ ಪೊಲೀಸರು ಕೂಡ ಮೈಸೂರಿನ ಯುವಕ ಆಗಿದ್ದರಿಂದ ಆತನ ಹಿನ್ನೆಲೆಯ ಬಗ್ಗೆ ಮಾಹಿತಿಯನ್ನು ಕಲೆ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅದೇ ರೀತಿ ನಾನು ಒಂದಷ್ಟು ಮಾಹಿತಿಯನ್ನು ಅಂದರೆ ಮನೋರಂಜನ್ ಹಿನ್ನೆಲೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ನಾನೀಗ ಮೈಸೂರಿನ ಮನೋರಂಜನ್ ನಿವಾಸ ಇರುವಂಥ ವಿಜಯನಗರ ಎರಡನೇ ಹಂತದ ಮೂರನೇ ಹಡ್ಡೆ ಮೂರನೇ ಹಡ್ಡ ರಸ್ತೆಯಲ್ಲಿರುವಂಥದ್ದು ನೀವೀಗ ದೃಶ್ಯದಲ್ಲಿ ನೋಡಬಹುದು ಈ ಒಂದು ರಸ್ತೆಯಲ್ಲಿ ಮನೋರಂಜನ್ ನಿವಾಸ ಇರುವಂತದ್ದು ಅಂದ್ರೆ ಕಳೆದ ಹದಿನೈದು ವರ್ಷಗಳ ಹಿಂದೆ ಮನೋರಂಜನ್ ವಿದ್ಯಾಭ್ಯಾಸಕ್ಕಾಗಿ ಮನೋರಂಜನ್ ತಂದೆ ದೇವರಾಜೇಗೌಡ ಈ ಒಂದು ರಸ್ತೆಯಲ್ಲಿ ಒಂದು ನಿವೇಶನವನ್ನು ಕೊಂಡುಕೊಂಡು ಈ ಒಂದು ಜಾಗಕ್ಕೆ ಆಗಮಿಸಿ ಇಲ್ಲಿ ವಾಸ್ತವ್ಯವನ್ನು ವಾಸ್ತವ್ಯವನ್ನ ಅಂದರೆ ಇಲ್ಲಿ ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ದರು ಮಗನ ವಿದ್ಯಾಭ್ಯಾಸಕ್ಕಾಗಿ ಏನು ಆಸನದ ಅರ್ಕಲುಗೂಡು ಇನ್ನ ಮಲ್ಲಾಪುರ ಗ್ರಾಮದಿಂದ ಈ ಒಂದು ಜಾಗಕ್ಕೆ ಆಗಮಿಸಿದ್ರು ಆಗಮಿಸಿದಂತಹ ಸಂದರ್ಭದಲ್ಲಿ ಇಲ್ಲಿ ಮನೆಯನ್ನು ತೆಗೆದುಕೊಂಡು ಮಗನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಎನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಮನೆಯನ್ನು ಮಾಡಿಕೊಂಡು ಬದುಕನ್ನು ನಡೆಸ್ತಾ ಇದ್ರು ಮನೋರಂಜನ್ ಏನು ಮೈಸೂರಿನ ಪ್ರತಿಷ್ಠಿತ ಕಾಲೇಜೇನಾಗಿದೆ ಮರಿಮಲ್ಲಪ್ಪ ಕಾಲೇಜ್ ಏನಿದೆ ಈ ಕಾಲೇಜಿನಲ್ಲಿ ಪಿ ಯು ಸಿ ಶಿಕ್ಷಣವನ್ನು ಮಾಡ್ತಾನೆ ಇದಾದ ಬಳಿಕ ಬೆಂಗಳೂರಿನ ಬಿ ಇ ಟಿ ಕಾಲೇಜಿನಲ್ಲಿ ಕಂಪ್ಯೂಟರ್ ಸೈನ್ಸ್ ಅನ್ನ ಓದುವಂತಂದರೆ ಬಿ ಇ ಶಿಕ್ಷಣವನ್ನು ಬೆಂಗಳೂರಿನಲ್ಲಿ ಪಡೆದುಕೊಳ್ತಾನೆ ಮನೋರಂಜನ್ ಸಾಕಷ್ಟು ಏನು ಒಬ್ಬನೇ ಇರ್ತಿದ್ದಂಥ ವ್ಯಕ್ತಿ ಸಾಕಷ್ಟು ಈ ಒಂದು ರಸ್ತೆಯಲ್ಲೂ ಕೂಡ ಆತ ಅಪರಿಚಿನ್ನ ಅಪರಿಚಿತನಾಗಿರ್ತಕ್ಕಂಥದ್ದು ಅಂದರೆ ಕಳೆದ ಹದಿನೈದು ವರ್ಷಗಳಿಂದ ಇಲ್ಲಿ ವಾಸವನ್ನು ಮಾಡ್ತಿದ್ರು ಕೂಡ ಈ ಒಂದು ರಸ್ತೆಗೆ ಆತ ಅಪರಿಚಿತನಾಗಿರುವಂಥದ್ದು ಯಾಕಂದರೆ ಆತನ ಬಗ್ಗೆ ಯಾರಿಗೂ ಕೂಡ ಇಲ್ಲಿ ಮಾಹಿತಿ ಇಲ್ಲದೆ ಇರುವಂಥದ್ದು ಅಕ್ಕಪಕ್ಕದ ರಸ್ತೆಯವರು ಕೂಡ ಮನೋರಂಜನ್ ಇದೇ ರಸ್ತೆಯವನ ಅನ್ನುವಂಥ ಆಶ್ಚರ್ಯವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು ಅಂದ್ರೆ ಘಟನೆ ಆದ ಬಳಿಕ ಈ ಒಂದು ಆಶ್ಚರ್ಯವನ್ನ ಇಲ್ಲಿನ ಸ್ಥಳೀಯರು ವ್ಯಕ್ತಪಡಿಸ್ತಾ ಇರುವಂಥದ್ದು ಏನು ಏನು ಸಾಕಷ್ಟು ಮನೆ ಕಡೆ ಸ್ಥಿತಿವಂತರಾಗಿದ್ದರೂ ಕೂಡ ಮಗನ ವಿದ್ಯಾಭ್ಯಾಸಕ್ಕೆ ಅಂತ ಏನು ಹಾಸನದಿಂದ ಮೈಸೂರಿಗೆ ಆತನ ಕುಟುಂಬ ಆಗಮಿಸಿದಂಥದ್ದು ಇಲ್ಲಿ ಶಿಕ್ಷಣವನ್ನ ಮುಗಿಸ್ಕೊಂಡು ಬೆಂಗಳೂರಿನಲ್ಲಿ ಶಿಕ್ಷಣವನ್ನ ಮುಗಿಸ್ಕೊಂಡು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ತನ್ನ ಸಂಪೂರ್ಣ ಶಿಕ್ಷಣವನ್ನ ಮನೋರಂಜನೆ ಮುಗಿಸ್ತಾನೆ ಅದರಿಂದ ಯಾವ ಕೆಲಸಕ್ಕೂ ಹೋಗುವಂತ ಆಸಕ್ತಿಯನ್ನ ಆತ ತೋರೋದಿಲ್ಲ ಅಂದರೆ ನಿರುದ್ಯೋಗಿಯಾಗಿ ಹಾತಾ ಇರ್ತಾನೆ ಅಂದ್ರೆ ಮೈಸೂರು ಬೆಂಗಳೂರು ಡೆಲ್ಲಿ ಈ ರೀತಿ ಓಡಾಟವನ್ನು ಮಾಡ್ತಾ ಇರ್ತಾನೆ ಮನೆಯಲ್ಲಿ ಆತ ವಿವೇಕಾನಂದರ ಬಗ್ಗೆ ಒಂದಷ್ಟು ಪುಸ್ತಕಗಳನ್ನು ಓದ್ತಾ ಇದ್ದ ಆತ ಆ ಥರ ಅವರಿಂದ ಇನ್ಸ್ಪೈರ್ ಆಗಿದ್ದ ಅನ್ನುವಂಥ ಮಾತುಗಳನ್ನು ಮನೆಯವರು ಹೇಳ್ತಾರೆ ಆದರೆ ಆತನ ಬಳಿ ಇದ್ದಂಥ ಪುಸ್ತಕಗಳು ದಾವೂದ್ ಇಬ್ರಾಹಿಂ ಬಗೆಗಿನ ಪುಸ್ತಕ ಜೊತೆಗೆ ವಾರ್ಗಳ ಬಗ್ಗೆ ಯಾವ ರೀತಿ ಪುಸ್ತಕಗಳಿರುತ್ತೆ ಆ ಬ ಪುಸ್ತಕಗಳನ್ನು ಕೂಡ ಆತ ಓದ್ತಾ ಇದ್ದ ಹೀಗಾಗಿ ಇಲ್ಲಿಯವರೆಗೂ ಕೂಡ ಸಹಜವಾಗಿ ಮನೋರಂಜನೆ ಬಗ್ಗೆ ಸ್ವಲ್ಪ ಮಟ್ಟಿಗಿನ ಮಾಹಿತಿ ಮಾತ್ರ ಇರುವಂಥದ್ದು ಹೀಗಾಗಿ ಆತ ಒಂದಷ್ಟು ಮಾಹಿತಿಯನ್ನು ಹುಡುಕ್ತೋದಂಥ ಸಂದರ್ಭದಲ್ಲಿ ಆತನಿಗೆ ಅಂದರೆ ಕಳೆದ ಸಂಸತ್ನಲ್ಲಿ ಕೂಡ ಆತ ಹೋಗಿದ್ದ ಅಂದರೆ ಹಳೆ ಸಂಸತ್ ಏನಿತ್ತು ಹಳೆ ಸಂಸತ್ಗೂ ಕೂಡ ಆತ ಹೋಗಿದ್ದ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು ಈ ಬಾರಿ ಕೂಡ ಅಂದರೆ ಹೊಸ ಸಂಸತ್ಗೆ ಅಂದರೆ ಪಾಸನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಹೊಸ ಸಂಸತ್ತನ್ನು ನೋಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರ ಏನು ಕಚೇರಿನಲ್ಲಿ ಪಾಸನ್ನು ತೆಗೆದುಕೊಂಡಿರ್ತಾನೆ ಅದೇ ರೀತಿ ಸಾಗರ್ ಶರ್ಮಾ ಏನಿದ್ದಾನೆ ಆತನಗೂ ಕೂಡ ಅಂದರೆ ಆತನ ಕೂಡ ಸಂಸತ್ತನ್ನು ನೋಡಬೇಕು ಅನ್ನುವಂತ ಆಸೆ ತುಂಬಾ ಇದೆ ಹಾಗಾಗಿ ಪಾಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ದುಂಬಾಲನ ಬಿದ್ದಿರ್ತಾನೆ ಪಾಸನ್ನು ಅನ್ನು ಪಡೆದುಕೊಳ್ತಾನೆ ಅದಾದ ಬಳಿಕ ನಿನ್ನೆ ಸಂಸತ್ತನ್ನ ಪ್ರವೇಶ ಮಾಡಿ ಕಲ್ಲರ್ ಬಾಂಬನ್ನು ಪ್ರದರ್ಶನ ಮಾಡುವಂತ ಕೆಲಸವನ್ನು ಮಾಡಿರುವಂಥದ್ದು ಹೀಗಾಗಿ ಮೈಸೂರಿನ ಪೊಲೀಸರು ಕೂಡ ಆತನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಆದರೆ ಕಳೆದ ಮೂರು ತಿಂಗಳ ಹಿಂದೆ ಅಷ್ಟೇ ಏನು ಮನೋಜ್ ಮನೋರಂಜನ್ ಏನಿದ್ದಾನೆ ಈತನ ಸೋಷಿಯಲ್ ಮೀಡಿಯಾಗಳು ಎಲ್ಲವೂ ಕೂಡ ಡಿಆಕ್ಟಿವೇಟ್ ಆಗಿರುವಂಥದ್ದು ಇವೆಲ್ಲವನ್ನು ಗಮನಿಸಿದಾಗ ಇದು ಮುನ್ ಮುಂಚೆಯೇ ಪ್ರಿಪ್ಲಾನ್ ಅನ್ನು ಮಾಡಿಕೊಂಡಿದ್ರಾ ಅನ್ನುವಂಥ ಅನುಮಾನಗಳು ಕೂಡ ಕಾಡ್ತಾ ಇರುವಂಥದ್ದು ಸದ್ಯಕ್ಕೆ ಮನೋರಂಜನ್ ಹಿನ್ನೆಲೆ ಈ ಇದಾಗಿರುವಂಥದ್ದು ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಕೂಡ ಪೊಲೀಸರು ಮೈಸೂರಿನ ಪೊಲೀಸರು ಮಾಡ್ತಾ ಇರುವಂತದ್ದು ಮೈಸೂರಿನಿಂದ ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಸುನಿಲ್ ಗೌಡ ನ್ಯೂಸ್ ಏಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ